ಇದೆ ಕಾಂಗ್ರೆಸ್ ಪಕ್ಷ ಇವತ್ತು ಈ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂತದ್ದು ಸಂವಿಧಾನವನ್ನು ಗೌರವಿಸತಕ್ಕಂತದ್ದು ಸಂವಿಧಾನದಂತೆ ನಡೆಕೊಳ್ಳತಕ್ಕಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂತದನ್ನ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಿದರು ಅದಕ್ಕೆ ಬಹುಶಃ ಪ್ರಿಯಾಂಬಲ್ ಅನ್ನ ಮತ್ತೆ ಪುನರುಚ್ಚಾರ ಮಾಡತಕ್ಕಂತದನ್ನ ಮಾಡ್ತಾ ಇದ್ದೀವಿ ಅದೇ ಪದೇ ಮಾಡುತ್ತಲೇ ಇರಬೇಕು ಬಹಳ ಜನ ಸಂವಿಧಾನ ಓದ್ಕೋಬೇಕು ನನ್ನ ಪ್ರಕಾರ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಂವಿಧಾನ ಓದ್ಕೋಬೇಕು ಒಂದು ಸಣ್ಣ ಪುಸ್ತಕ ಬರೆದಿದ್ದಾರೆ ಇವರು ನಾಗಮೋಹನ್ ದಾಸ್ ಸಂವಿಧಾನ ಓದಿ ಸಂವಿಧಾನ ಓದಿ ಅದೇನು ಒಂದು ಗಂಟೆಯಲ್ಲಿ ಓದ್ಕೋಬಹುದು ಅದನ್ನೆಲ್ಲರೂ ಓದಬೇಕು ತಗೊಂಡು ನಿಮಗೆ ಸಂವಿಧಾನ ಅರ್ಥ ಆಗ್ತದೆ ಸಂವಿಧಾನ ರೀತಿ ನಡೆಕೊಳ್ಳತಕ್ಕಂತದ್ದು ಬರ್ತದೆ ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ನಮ್ಮ ನಾಯಕರಿಗೆ ಪ್ರತಿಯೊಬ್ಬರು ಕೂಡ ಬಹಳ ಜನ ಓದ್ಕೊಂಡಿದ್ದಾರೆ ಓದಿಲ್ಲ ಅಂತ ನಾನು ಹೇಳಲ್ಲ ಯಾರು ಓದಿಲ್ಲವೋ ಅವರಿಗೆ ಅವರು ಸಂವಿಧಾನನ ಓದ್ಕೋಬೇಕು ಮತ್ತೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಾಮಾಜಿಕ ನ್ಯಾಯಕ್ಕೆ ಜಾತ್ಯತೀತ ತತ್ವಕ್ಕೆ ಪ್ರಜಾಪ್ರಭುತ್ವಕ್ಕೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಬದ್ಧತೆ ಇರತಕ್ಕಂತದ್ದು ಕಾಂಗ್ರೆಸ್ ಪಕ್ಷ ಮಾತ್ರವೇ ಹೊರತು ಬೇರೆ ಯಾವ ಪಕ್ಷನೂ ಅಲ್ಲ ಅಂತಕ್ಕಂತ ತಿಳ್ಕೋಬೇಕು ಕೆಲವರಿಗೆ ಭಾರತೀಯ ಜನತಾ ಪಕ್ಷದಿಂದ ಹಾನಿ ಆಗ್ತದೆ ಅಂತ ಗೊತ್ತಿದ್ದು ಕೂಡ ಹಾನಿ ಮಾಡಿದ್ದಾರೆ ಮುಂದೇನು ಮಾಡ್ತಾರೆ ಅಂತ ಗೊತ್ತಿದ್ರು ಕೂಡ ಸ್ವಾರ್ಥಕ್ಕೋಸ್ಕರ ಆ ಪಕ್ಷಕ್ಕೆ ಹೋಯ್ತಾರೆ ಹೊರತು ಬದ್ಧತೆ ಇರೋರು ಯಾರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಲ್ಲ ಇದು ನಾವು ಬದ್ಧತೆಯನ್ನು ಬೆಳೆಸ್ಕೋಬೇಕು ಸೈದ್ಧಾಂತಿಕವಾದಂಥ ಬದ್ಧತೆ ಪ್ರತಿಯೊಬ್ಬರಿಗೂ ಕೂಡ ಬರಬೇಕಾಗ್ತದೆ ಸೈದ್ಧಾಂತಿಕವಾದಂಥ ಬದ್ಧತೆ ಇದ್ದರೆ ಕ್ಲಾರಿಟಿ ಇರ್ತದೆ ಯಾರ ಕ್ಲಾರಿಟಿ ಇರ್ತದೆ ಒಂದಲ ಇರಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಯಾರು ಕೂಡ ಈ ತತ್ವಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷಕ್ಕೆ ಎಂದೆಂದಿಗೂ ಕೂಡ ಹೋಗಲ್ಲ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ ಅದಕ್ಕೆ ಸಂವಿಧಾನದ ಪ್ರಿಯಾಂಬಲ್ಲನ್ನ ಪದೇ ಪದೇ ಪುನರುಚ್ಚಾರ ಮಾಡಿ ಮನನ ಮಾಡಿ ಹೇಳ್ಕೊಳ್ತಕ್ಕಂಥದ್ದು ನಮಗೆ ನಾವೇ ಗಟ್ಟಿ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೋಸ್ಕರ 2ನೇ ತಾರೀಕು ಅದು ನಡೀತದೆ ಅದನ್ನೇ ಪ್ರತಿಜ್ಞಾ ದಿನ ಅಂತ ಕರೆದವರೇ ಅವತ್ತು ಅಧಿಕಾರ ಪದಗ್ರಹಣ ಆಗ್ತದೆ ಈಗಾಗಲೇ ಆಗ್ಬಿಟ್ಟಿದ್ರೆ ಅಧ್ಯಕ್ಷ ನಾನು ಹೇಳಿದೆ ನಾನು ಸೀನಿಯರ್ ಲೀಡರ್ಸ್ ಮೀಟಿಂಗ್ನಲ್ಲಿ ಈಗಾಗಲೇ ಅಧ್ಯಕ್ಷ ಆಗ್ಬಿಟ್ಟಿದ್ದೀರಲ್ಲಪ್ಪ ಡಿ ಕೆ ಶಿವಕುಮಾರ್ ಮತ್ತೊಂದು ಸಾರಿ ಯಾಕೆ ಪದಗ್ರಹಣ ಇಲ್ಲ ಇನ್ನೂ ಅಧಿಕಾರ ಹಸ್ತಾಂತರ ಇದಾಗಿಲ್ಲ ಎಂಥದ್ದು ಏನಂತ ಹೇಳಿದ್ರು ಅಧಿಕೃತವಾಗಿ ಆಗಿಲ್ಲ ಯಾಕಂದ್ರೆ ಚೆಕ್ ಇಕ್ಕೋಮೇಲೆ ಸೈನ್ ಮಾಡ್ಬೇಕಲ್ಲ ಅದಕ್ಕೆ ಅದು ಅಧಿಕೃತವಾಗಿ ಆಗ್ತಾ ಇದೆ